ಓಕೆ ಕುಮಾರಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ 4:30 ಸುಮಾರಿಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗಬೇಕಾಗಿತ್ತು. ಬಹುಶಃ ಜಾಗ ಬದಲಾವಣೆ ಆಗಬಹುದೇನೋ ಗೊತ್ತಿಲ್ಲ. ಯಾಕಂದರೆ ಘಟಾನುಘಟಿ ನಾಯಕರು ಇಡೀ ದೇಶಾದ್ಯಂತ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಮಾಯಾವತಿ ಇರ್ಬೋದು, ಅಖಿಲೇಶ್ ಯಾದವ್, ಚಂದ್ರಬಾಬು ನಾಯ್ಡು, ಅರವಿಂದ್ ಕೇಜ್ರಿವಾಲ್, ಹೀಗೆ ಅನೇಕ ನಾಯಕರು ಬೆಂಗಳೂರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಭದ್ರತೆ ದೃಷ್ಟಿಯಿಂದ ಕೂಡ ಇದು ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಬೋದು. ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿ ಅವರಿಗೆ ಇದು ದೊಡ್ಡ ಸವಾಲಿನ ಕೆಲಸವಾಗಿರುತ್ತೆ. ಏನಿವೆ, ಮಳೆ ಅಂತೂ ಬಂದಿದೆ. ಇನ್ನು ಈಗ ಯಾವ ಪರಿಸ್ಥಿತಿಯಲ್ಲಿದೆ? ವಿಧಾನಸೌಧದ ಮುಂಭಾಗದಿಂದ ಬೆಳಗ್ಗಿನಿಂದ 6 ಗಂಟೆಯಿಂದ ನಮಗೆ ಮಾಹಿತಿಯನ್ನು ಕೊಡ್ತಾ ಇರುವಂತಹ ವೀರೇಂದ್ರ ಉಪ್ಪುಂದ ಇದ್ದಾರೆ, ಮತ್ತೊಂದು ಕಡೆ ಆನಂದ್ ಪಿ ಮೈದಿನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ಕೂಡ ಇದ್ದಾರೆ. ಮೊದಲಿಗೆ ನಾನು ವಿಧಾನಸೌಧ ಮುಂಭಾಗಕ್ಕೆ ಹೋಗ್ತೀನಿ. ಇನ್ನು 1.5 ಗಂಟೆ ಟೈಮ್ ಇದೆ ವೀರೇಂದ್ರ, ಏನಾದರೂ ಚಾನ್ಸಸ್ ಇದೆಯಾ? ಯಾಕಂದರೆ ಸಾಧಾರಣವಾಗಿ ಕ್ರಿಕೆಟ್ ನೋಡಿದವರಿಗೆ ಹೇಗಿರುತ್ತೆ ಅಂತಂದರೆ, ಮಳೆ ಬಂದ್ರೂ ಒಂದು 1/2 ಗಂಟೆ ಕಳೆದಂದ್ರೆ ಪಿಚ್ ರೆಡಿ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಪಿಚ್ ರೆಡಿ ಆಗ್ಬೋದಾ ಆ 4:30 ಸುಮಾರಿಗೆ? ಅದೇ ಪ್ರಯತ್ನದಲ್ಲಿ ಇಲ್ಲಿನ ಅಧಿಕಾರಿಗಳಿರೋದನ್ನ ನಾವು ನೋಡ್ತಾ ಇದ್ದೀವಿ ಶೆಟ್ರೆ. ಏನಂದ್ರೆ ಈಗಷ್ಟೇ ಅಸೆಂಬ್ಲಿ ಸೆಕ್ರೆಟರಿ ಮೂರ್ತಿ ಬಂದಿದ್ರು, ಹಾಗೂ JDS ಮುಖಂಡ ಫಾರೂಕ್ ಕೂಡ ಬಂದು ಸಂಪೂರ್ಣವಾಗಿ ಇಲ್ಲಿ ಪರಿಶೀಲನೆ ನಡೆಸಿದ್ರು. ಏನ್ ಮಾಡುವುದು, ಇಲ್ಲೇ ಕಾರ್ಯಕ್ರಮವನ್ನು ಮುಂದುವರಿಸಬಹುದಾ ಅಥವಾ ಬ್ಯಾಂಕ್ವೆಟ್ ಹಾಲ್ಗೆ ಇದನ್ನ ಶಿಫ್ಟ್ ಮಾಡ್ಬೇಕು ಅನ್ನೋ ಬಗ್ಗೆ ಈಗ ಚರ್ಚೆ ನಡೀತಾ ಇರುವಂತದ್ದು. ಬಹುಮುಖ್ಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭು ಅವರು ಈಗ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಅದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಲಿರುವಂತಹ HD ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆಯನ್ನು ನಡೆಸಿ ಏನು ಇಲ್ಲೇ ಕಾರ್ಯಕ್ರಮವನ್ನ ನಿಗದಿ ಮಾಡೋದು. ಯಾಕಂದ್ರೆ ಈಗಾಗಲೇ ಮಳೆ ಬಂದು ಸಾಕಷ್ಟು ತೊಯ್ದು ಹೋಗಿದೆ. ಇಲ್ಲಿ ಸಂಪೂರ್ಣವಾಗಿ ಏನಿತ್ತು ಪರಿಸ್ಥಿತಿ, ಅದು ಸಂಪೂರ್ಣವಾಗಿ ವಿಭಿನ್ನವಾದ ಚಿತ್ರಣವನ್ನೇ ನಾವೀಗ ಇಲ್ಲಿ ನೋಡ್ತಾ ಇದ್ದೀವಿ ಶೆಟ್ರೆ. ಯಾಕಂದ್ರೆ ನಾನು ನಿಮಗೆ ಪ್ಯಾನ್ ಮಾಡಿ ಕೂಡ ತೋರಿಸಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಕ್ಯಾಮ್ರಾಮನ್ ಲೋಕೇಶ್ಗೆ ಪ್ಯಾನ್ ಮಾಡಿ ತೋರಿಸಲಿಕ್ಕೆ ಹೇಳ್ತೇನೆ. ನೋಡ್ಬೋದು ನೀವು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಯವರೆಗೂ ಯಾರಿಗೂ ಕೂಡ ಕಾರ್ಯಕರ್ತರಿಗೆ ಬರಲಿಕ್ಕೆ ಅವಕಾಶವೇ ಕೊಡ್ತಾ ಇರಲಿಲ್ಲ. ಈಗ ಯಾರು ಹೈಕೋರ್ಟ್ ಮುಂದೆ ಇದ್ರು ಅಷ್ಟು ಜನ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ವೇದಿಕೆ ಮುಂಭಾಗಕ್ಕೆ ಬಂದು ಸೆಲ್ಫಿಗಳನ್ನ ತೆಗೆದುಕೊಳ್ಳೋದನ್ನ ನೀವು ನೋಡ್ತಾ ಇದ್ದೀರಿ. ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದ್ರೆ ಏನ್ ಭದ್ರತಾ ವ್ಯವಸ್ಥೆಯನ್ನ ಬಹಳ ಸರ್ಪಗಾವಲು, ಪೊಲೀಸ್ ಸರ್ಪಗಾವಲನ್ನ ಹಾಕಿದ್ರು. ಅದು 1 ಗಂಟೆ ಕಾಲ, ಸುಮಾರು 1/2 ಗಂಟೆ ಅಂತೂ ಸಂಪೂರ್ಣವಾಗಿ ಪೊಲೀಸರು ಎಲ್ಲ ಒಂದ್ ರೀತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗದೆ ಮರೆಯಲ್ಲಿ ನಿಲ್ಬೇಕಾದಂತ ಸ್ಥಿತಿ ಎದುರಾಯಿತು. ಹೀಗಾಗಿ ಜನರೆಲ್ಲರೂ ಕೂಡ ಈಗ ವೇದಿಕೆ ಮುಂಭಾಗ ಬಂದಿದ್ದಾರೆ. ಸೆಕ್ಯೂರಿಟಿ ವಿಚಾರವಾಗಿ ಚರ್ಚೆ ನಡೀತಾ ಇದೆ. SPG ಈಗ ಇಲ್ಲಿಗೆ ಬಂದಿದ್ದಾರೆ. ನಾನು ಕ್ಯಾಮ್ರಾಮನ್ಗೆ ನನ್ನ ಎಡಭಾಗಕ್ಕೆ ಪ್ಯಾನ್ ಮಾಡಿ ತೋರಿಸ್ಲಿಕ್ಕೆ ಹೇಳ್ತೇನೆ. ವೇದಿಕೆಯ ಮೇಲ್ಭಾಗದಲ್ಲಿ, ಎಡಭಾಗದಲ್ಲಿ SPG ಸಿಬ್ಬಂದಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನ್ ಮಾಡಬಹುದು ಇಲ್ಲಿ, ಸೆಕ್ಯೂರಿಟಿ ಲ್ಯಾಪ್ಸಸ್ ಏನಾದರೂ ಆಗ್ಬೋದಾ? ತುಂಬಾ ಖುಷಿ ಆಗ್ತಾ ಇದೆ. 10 ವರ್ಷದಿಂದ ಕರ್ನಾಟಕದಲ್ಲಿ ಕನ್ನಡಿಗರ ಪರ ಸರ್ಕಾರ ಹಾಗೂ JDS ಬರಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ವು. ಇವತ್ತು ಒಂದು ಅವಕಾಶ ಬಂದಿದೆ. ಆದ್ರಿಂದ ಕುಮಾರ್ ಅಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರೋದು ಇಡೀ ಕರ್ನಾಟಕ ಕನ್ನಡಿಗರಿಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ಅಂದ್ರೆ ಇವಾಗ ಅವರು ಇದು ಹಿಂಗೆ ಮಳೆ ಕಂಟಿನ್ಯೂ ಆದ್ರೆ ಒಳಗಡೆ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀರಾ? ನೀವು ಪ್ರಮಾಣ ವಚನವನ್ನ ನೋಡ್ಬೇಕು ಅಂತ ಅನ್ಕೊಂಡ್ ಬಂದಿದ್ದೀರಾ? ಇದಕ್ಕೇನ್ ಅಂತೀರಾ? ನಿಮಗ್ ಸಾಧ್ಯ ಆಗದೆ ಇರ್ಬೋದು ಮಳೆ ಕಂಟಿನ್ಯೂ ಆದ್ರೆ, ಏನಂತೀರಾ? ಮಳೆ ಬರ್ಲಿ ಅಂತ ನಾವು ಕೇಳ್ಕೊಂತೀವಿ, ಏನ್ ಮಾಡಕ್ ಆಗಲ್ಲ. ಆಮೇಲೆ ಏನ್ ಈ ರಾಜ್ಯದ 53,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅಲ್ಲೇ ಕೆಲವು ಮಾಧ್ಯಮಗಳಲ್ಲಿ ಸುಳ್ಳು ಆತರ ಬರ್ತಾ ಇದೆ, ಆದ್ರೆ ಖಂಡಿತ ಇಲ್ಲ. ಇದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಕುಮಾರಣ್ಣ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಖಂಡಿತವಾಗ್ಲೂ ಅವ್ರು 53,000 ಕೋಟಿ ಸಾಲ ಮನ್ನಾ ಮಾಡ್ತಾರೆ, ಹಾಗೂ ಇಡೀ ದೇಶ ಕರ್ನಾಟಕದ ಕಡೆ ನೋಡೋ ರೀತಿ ಅಧಿಕಾರ ಮಾಡ್ತಾರೆ ಅಂದ್ರೆ ನಮ್ ಭರವಸೆ. ಇದು ಒಂದು ಅಭಿಮಾನಿಗಳ ಮಾತಾಗಿರುವಂತದ್ದು. ಇನ್ನು ಏನ್ ಪಕ್ಕದಲ್ಲಿ ಒಂದು ಬ್ಯಾರಿಕೇಡ್, ಸಾಕಷ್ಟು ವ್ಯಕ್ತಿಗಳನ್ನು ಸಹ ಹಾಕಿ ಒಂದು ದೃಶ್ಯಗಳನ್ನು ಸಹ ನೋಡ್ತಾ ಇದ್ದಾರೆ. ಏನ್ ವಿಧಾನಸೌಧದ ಸುತ್ತಮುತ್ತ ಫ್ಲೆಕ್ಸ್ ಗಳನ್ನ ಒಂದು ಇದು ಪ್ರಮಾಣ ವಚನಕ್ಕೆ ಹಾಕಲಾಗಿತ್ತು. ಆ ಒಂದು ಫ್ಲೆಕ್ಸ್ ಗಳನ್ನೇ ಜನ ಒಂದು ಮಳೆಗೆ ಒಂದು ಹಾಕೊಂಡಿರುವಂತದ್ದು. ಇದರಲ್ಲಿ ಸಾಕಷ್ಟು ಅಭಿಮಾನಿಗಳ ದಂಡಿದೆ, ಮತ್ತು ಲೇಡೀಸು ಮಕ್ಕಳು ಇರುವಂತಹ ಚಾನ್ಸಸ್ ಸಹ ಇರುವಂತದ್ದು. ಈ ಕಡೆ ಇನ್ನು ಬಲಬದಿಯಲ್ಲೂ ಚೇರು ಫ್ಲೆಕ್ಸ್ ಗಳೇನಿದೆ ಅದನ್ನ ಒಂದು ಮಳೆಗೆ ನೀರಿಗೆ ಎಲ್ಲರೂ ಸಹ ಇಟ್ಕೊಂಡಿರೋದು. ಈಗಿದ್ರು ಸಹ ಅವರ ಅಭಿಮಾನ ಕಿಂಚಿತ್ತು ಕೂಡ ಒಂದು ಕಡಿಮೆ ಆಗಿಲ್ಲ. ಎಲ್ಲರೂ ಸಹ ಮಳೆಯ ನಡುವೆಯೇ ತಮ್ಮ ನಾಯಕನನ್ನ, ನೆಚ್ಚಿನ ನಾಯಕನನ್ನ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಕರೆಯಾಗ್ತಿರುವಂತದ್ದು. ಈಗ ಸಾಕಷ್ಟು ಮಳೆಯ ನಡುವೆ, ಮಳೆಯ ಅಬ್ಬರದ ನಡುವೆಯೂ ಅಭಿಮಾನಿಗಳು ಅವರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಇದು ಏನು ಅವರ ಪ್ರಮಾಣವಚನ ಒಂದು ಮುಂದುವರಿದಿರುವಂತದ್ದು. ಎಲ್ಲರೂ ಕೂಡ ಒಂದು ರಸ್ತೆಯ ಪಕ್ಕದಲ್ಲೇ ಇರುವಂತಹ ಫ್ಲೆಕ್ಸ್ ಗಳನ್ನೇ
ಅವರು ಒಂದು ಮಳೆಗೆ ಏನು ಮಳೆಯ ನೀರಿಗೆ ಅವರು ಇದ್ ಮಾಡ್ಕೊಂಡಿರುವಂತದ್ದು ಇದು ಕೇವಲ ಇಲ್ಲಿ ಮಾತ್ರ ಅಂತ ಅಲ್ಲ, ಏನ್ ಕಾಫಿ ಬೋರ್ಡ್ ಇಂದ ಹಿಡಿದು ಕೆ ಆರ್ ಸರ್ಕಲ್ ತನಕನೂ ಸಹ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೀಗ ಇರುವಂತದ್ದು. ಏನ್ ಕಳೆದ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದನೂ ಸಹ ಸಾಕಷ್ಟು ಮಳೆ ಬರ್ತಾ ಇದೆ. ಇಲ್ಲೊಬ್ರು ಅಭಿಮಾನಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಜೊತೆನೆ ಬರ್ತಾ ಇದ್ದಾರೆ, ಅವ್ರೇನ್ ಹೇಳ್ತಾರೆ ಅನ್ನೋದು ಕೇಳೋಣ. ಇನ್ನೇನು ಮಳೆ ಬರ್ತಾನೆ ಇದೆ. ಕುಮಾರಸ್ವಾಮಿ ಅವರು ನಾಲ್ಕೂವರೆಗೆ ಒಂದು ಇದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಏನ್ ಹೇಳ್ತೀರಾ ಇಷ್ಟೊಂದು ಮಳೆ ನಡುವೆ ಇಷ್ಟ ಅಭಿಮಾನಿಗಳು? ಉತ್ಸವ ಕುಮಾರಸ್ವಾಮಿ ಒಳ್ಳೆಯ ಸರ್ಕಾರವನ್ನು ಕೊಡ್ತಾರೆ ಅನ್ನೋ ಒಂದು ಸಂತೋಷದಿಂದ ಬಂದಿದ್ದೀವಿ. ಅಂದ್ರೆ ಇವಾಗ ಮಳೆ ಬಂದ್ರೆ ಅಲ್ಲಿ ಒಳಗಡೆ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ನೀವುಗಳೇನ್ ಮಾಡ್ತೀರಾ ನೋಡ್ಬೇಕು ಅಂತ ಬಂದಿದ್ದೀವಿ. ಆದ್ರೂ ಕೂಡ ಮಳೆ ನೆಂದ್ರು ಕೂಡ ನಾವು ಇದ್ದೀವಿ, ಆದ್ರೂ ಇರ್ತೀವಿ, ಕುಮಾರಣ್ಣನ ಜೊತೆಯಲ್ಲಿ ಇರ್ತೀವಿ ನಾವು ಯಾವಾಗಲೂ. 5 ವರ್ಷ ಉತ್ತಮ ಸರ್ಕಾರ ಕೊಟ್ಟಿದೆ. ಇಲ್ಲಿ ಇನ್ನೊಬ್ರು ಅಭಿಮಾನಿ ಇದ್ದಾರೆ, ಇದು ಮಳೆ ಬಂದ್ರೆ ಶುಭ ಸೂಚನೆ ಅಂತ ಹಿರಿಯವರು ಹೇಳಿದ್ದಾರೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಕುಮಾರಣ್ಣ ಮುಖ್ಯ 25ನೇ ಮುಖ್ಯಮಂತ್ರಿ ಆಗ್ತಾ ಇದ್ರೆ ಜನಪ್ರಿಯ ಮುಖ್ಯಮಂತ್ರಿ. ಹಿಂದೆ ಗ್ರಾಮ ವಾಸ್ತವ್ಯ ಬಡವರು ಬಂದು ಬೇಕಾದಷ್ಟು 20 ತಿಂಗಳಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು. ಈಗ ಶುಭ ಸೂಚನೆಯಾಗಿ ಮಳೆ ಬಂದಿದೆ ಜೋರಾಗೆ. ನಾವೆಲ್ಲ ಬಹಳ ಸಂತೋಷದಿಂದ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೈ ಕುಮಾರಣ್ಣ. ಏನ್ ಇದು ಒಂದು ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಮತ್ತಾಗಿರುವಂತದ್ದು? ಎಷ್ಟೊತ್ತೇ ಆಗ್ಲಿ ನಾವು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದನ್ನ ನೋಡ್ಕೊಂಡೇ ಹೋಗ್ತೀವಿ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿರುವಂತದ್ದು. ಈಗ ಸಾಕಷ್ಟು ಫ್ಲೆಕ್ಸ್ ಗಳನ್ನೇ ತಮ್ಮ ಮಳೆಗೆ ಇಲ್ಲಿ ಅಭಿಮಾನಿಗಳು ನೆಚ್ಕೊಂಡಿದ್ದಾರೆ. ಇದು ಚೇರ್ ಗಳನ್ನು ಸಹ ಹಾಕೊಂಡಿರೋದಂತದ್ದು. ಇನ್ನೂ ಒಂದೆರಡು ಅವರ್ ಮಳೆ ಕಂಟಿನ್ಯೂ ಆದ್ರೆ ಏನ್ 4:30 ಸುಮಾರಿಗೆ ಏನ್ ಪ್ರಮಾಣ ವಚನ ಅವರು ಸ್ವೀಕಾರ ಮಾಡ್ತಾರೆ, ಅದಕ್ಕೆ ಅಡ್ಡಿ ಆಗುತ್ತೆ. ಆದ್ರೂ ಕೂಡ ನಾವಿಲ್ಲೇ ಇರ್ತೀವಿ, ಟಿವಿಗಳಲ್ಲಿ ನೋಡಿ ಅದನ್ನ ಕಣ್ ತುಂಬ್ಕೋತೀವಿ ಅನ್ನೋ ಒಂದು ಮಾತು ಅಭಿಮಾನಿಗಳದಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಚೇತನ್, ಸುವರ್ಣ ನ್ಯೂಸ್. ಎಸ್ ಚೇತನ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಅದ್ಭುತವಾದಂತಹ ಸಾಕ್ಷಾತ್ ವರದಿಯನ್ನ ಕೊಟ್ರಿ. ನನ್ನ ಜೊತೆ ಆಲ್ರೆಡಿ ಆನಂದ್ ಮತ್ತು ವೀರೇಂದ್ರ ಉಪ್ಪುಂದ ಇದ್ದಾರೆ. ಆನಂದ್ ಬಳಿ ಹೋಗ್ತೀನಿ ನಾನು. ಆನಂದ್, ಎಸ್ ವೀಕ್ಷಕರು ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಇಲ್ಲಿ, ಒಂದು ವೇಳೆ ಇದು ಮಿಸ್ ಆದರೆ, ಅಂದರೆ ಇಲ್ಲಿ ಪ್ರಮಾಣ ವಚನ ಮಾಡೋದು ತಪ್ಪಿದ್ರೆ ಹಿಂದೆ ಹೋಗ್ಬೇಕಾಗತ್ತೆ. ಅಂದರೆ ಅಲ್ಲೇ 100 ಫೀಟ್ ಹಿಂದ್ಗಡೆ ಹೋದರೆ, 100 ಫೀಟ್ ಹಿಂದ್ಗಡೆ ಹೋದರೆ ಅಲ್ಲಿ ಬ್ಯಾಂಕ್ವೆಟ್ ಹಾಲ್ ಇರುತ್ತೆ. ಒಂದು 100 ಅಂದರೆ ವಿಧಾನಸೌಧ ಎಂಟ್ರೆನ್ಸ್ನ ಎಡಭಾಗದಲ್ಲಿದೆ, ಅಲ್ಲಿಗೆ ಹೋಗಬೇಕಾಗತ್ತೆ. ಅಲ್ಲಿ ಹೋದರೂ ಕೂಡ ನನ್ನ ಅನುಭವ ಪ್ರಕಾರ 500 ರಿಂದ 1,000 ಜನ ಜಾಸ್ತಿ ನಿಲ್ಬೋದು. ಬಟ್ VVIPs ಕಾರಣಕ್ಕಾಗಿ ಏನಾಗುತ್ತೆ ಗೊತ್ತಿಲ್ಲ. ಆನಂದ್ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ಆನಂದ್, ಒಂದು ವೇಳೆ ಬ್ಯಾಂಕ್ವೆಟ್ ಹಾಲ್ಗೆ ಹೋದರೆ ಪ್ರಮಾಣ ವಚನ ಏನು ಕಷ್ಟ ಅಲ್ಲ, ಆದರೆ ಬರ್ತಿರುವಂಥ VVIPs ಇಡೀ ದೇಶದ ದೊಡ್ಡ ದೊಡ್ಡ ನಾಯಕರು ಬರ್ತಾ ಇರುವಂಥದ್ದು. ಸೊ ಎಷ್ಟು ದೊಡ್ಡ ಸವಾಲಿನ ಕೆಲಸ ಇದು ಆನಂದ್? ಜಯಪ್ರಕಾಶ್, ನಿಜವಾಗಲೂ ಕೂಡ ಅತ್ಯಂತ ಸವಾಲಿನ ಕೆಲಸ. ಯಾಕೆಂತಂದ್ರೆ ಈಗ ನಡೀತಾ ಇರುವ ವಿಧಾನಸೌಧ ಮೆಟ್ಲುಗಳ ಮೇಲೆ ಪ್ರಮಾಣವಚನ ಕಾರ್ಯಕ್ರಮ ನಿಗದಿ ಮಾಡಲಾಗಿತ್ತು, ಆದರೆ ಮಳೆಯ ಕಾರಣಕ್ಕಾಗಿ ಇಡೀ ಕಾರ್ಯಕ್ರಮ ಒಂದು ರೀತಿ ಅಸ್ತವ್ಯಸ್ತವಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ DPR ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಒಂದು ಪ್ರಮಾಣವಚನ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಈಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂಥ ಅತ್ಯಂತ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಭದ್ರತೆಯ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದರೆ ಸುಮಾರು 350 ಜನ ಸಿಟ್ಟಿಂಗ್ ಕೆಪಾಸಿಟಿ ಇರತಕ್ಕಂಥ ಹಾಲ್ ಇದು, ಇನ್ನು 150 ಜನ ನಿಂತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಒಟ್ಟಿಗೆ 500 ಜನ ಮಾತ್ರ ಇಲ್ಲಿ ಪ್ರವೇಶಿಸೋಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಸುಮಾರು 150 ಜನ VIPs ಬಂದಿರುವಂಥದ್ದು ಮತ್ತು ಶಾಸಕರು ಸುಮಾರು 250 ಜನ ಅಷ್ಟು ಶಾಸಕರು ಇರುವಂಥ ಕಾರಣಕ್ಕಾಗಿ ಪರಿಷತ್ ಸದಸ್ಯರು ಮತ್ತು ಶಾಸಕರಲ್ಲಿ ಸೇರಿ ಸುಮಾರು 250 ಜನ ಅವರೆಲ್ಲರೂ ಕೂಡ, ಅಂದರೆ BJP ಬರದೇ ಇದ್ರೂ ಕೂಡ ಸುಮಾರು 100 ಜನ ಕಮ್ಮಿ ಆದರೂ ಕೂಡ ಇಲ್ಲಿ ಕಾರ್ಯಕ್ರಮ ನಡೆಸೋದು ಅತ್ಯಂತ ಸವಾಲಿನ ಕೆಲಸ. ಯಾಕೆಂತಂದರೆ ಅಪಾರ ಸಂಖ್ಯೆಯ JDSನ ನಾಯಕರುಗಳು ಬಂದಿದ್ದಾರೆ, ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಈಗ ತರಾತುರಿಯಲ್ಲಿ ಇಷ್ಟು ದೊಡ್ಡ ಅದ್ದೂರಿ ಕಾರ್ಯಕ್ರಮವನ್ನು ಬ್ಯಾಂಕ್ವೆಟ್ ಹಾಲ್ಗೆ ಸ್ಥಳಾಂತರಿಸಿದೆ, ಆದರೆ ನಿಜವಾಗಲೂ ಕೂಡ ತುಂಬ ಪ್ರಯಾಸದಾಯಕ ಕೆಲಸ. ಯಾಕೆಂತಂದರೆ ಸಾವಿರಾರು ಲಕ್ಷಾಂತರ ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಆದರೆ ಭಾರಿ ಮಳೆಯಿಂದಾಗಿ ಇಡೀ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿದೆ. ಒಂದು ಕಡೆ DPR ಅಧಿಕಾರಿಗಳು ಕೂಡ ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜಯಪ್ರಕಾಶ್, ಈ ಬ್ಯಾಂಕ್ವೆಟ್ ಹಾಲ್ ತಾವು ಗಮನಿಸಿ ಬರ್ಬೋದು, ಯಾಕೆಂತಂದ್ರೆ ಅಲ್ಲಿ 500 ಜನಕ್ಕಿಂತ ಹೆಚ್ಚು ಅಲ್ಲಿ ಯಾರೂ ಕೂಡ ಅಲ್ಲಿಯ ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಇಡೀ ಕಾರ್ಯಕ್ರಮ ನಿರೀಕ್ಷೆ ಅಂತ ನಡೆಯೋಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂತಂದ್ರೆ ಸುಮಾರು 11 ವರ್ಷಗಳ ಬಳಿಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂತಹ JDS ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ತಮ್ಮ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಪ್ರಮಾಣವಚನ ಸ್ವೀಕಾರ ಮಾಡೋದನ್ನು ಆ ಕ್ಷಣವನ್ನು ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಅಭಿಮಾನಿಗಳು ಕಾರ್ಯಕರ್ತರಿಗೆ ನಿಜವಾಗಲೂ ಕೂಡ ಬೇಸರ ಸಂಗತಿ ಇದು. ಯಾಕೆಂದ್ರೆ ಇನ್ನೊಂದು ಕಡೆ ಸತಾಗತ ಅಧಿಕಾರ ಹಿಡಿಯಲೇಬೇಕು ಅನ್ನೋ ಕಾರಣಕ್ಕಾಗಿ ಮೈತ್ರಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಕೂಡ, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಾಗ ಎಲ್ಲ ನಾಯಕರು ಕೂಡ ಭಾಗವಹಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಇವರಿಗೂ ಕೂಡ ಆ ಕಾರ್ಯಕ್ರಮವನ್ನು ಕಣ್ ತುಂಬಿಕೊಳ್ಬೇಕು ಅಂತಕ್ಕಂಥ ಒಂದು ಆಸೆ ಇದ್ರೂ ಕೂಡ ಅದಕ್ಕೆ ಸೂಕ್ತವಾಗಿರುವಂತಹ ವ್ಯವಸ್ಥೆಗಳಾಗೋದಿಲ್ಲ. ಹಾಗಾಗಿ ನಿಜವಾಗಲೂ ಕೂಡ ತುಂಬ ಪ್ರಯತ್ನ ಕೆಲಸ. ಮಳೆ ಇನ್ನೂ ಕೂಡ ಮುಂದುವರಿಬಹುದು. ಜಯಪ್ರಕಾಶ್, ನಿಜವಾಗಲೂ ಕೂಡ ಏನು ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ಬಂದಿರತಕ್ಕಂಥ ಅಭಿಮಾನಿಗಳು ನಿಜವಾಗಲೂ ಕೂಡ ನಿರಾಶೆ ಆಗಿರತಕ್ಕಂಥ ಕ್ಷಣ ಇದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀರೇಂದ್ರ ಉಪ್ಪುಂದ ಅವರ ಬಳಿ ಮತ್ತೆ
ಸಂಪರ್ಕಕ್ಕೆ ಹೋಗ್ತೇನೆ. ಎಸ್ ವೀರೇಂದ್ರ, ನೀವು ಹೇಳಿದ್ರೆ ಆಲ್ರೆಡಿ ಪಾಸ್ಗಳನ್ನು ನೀಡಲಾಗಿತ್ತು, ವಿ ಐ ಪಿ ಪಾಸ್ಗಳನ್ನು ನೀಡಲಾಗಿತ್ತು, ಬಹಳ 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 ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಯಾರಾದರೂ ವಿ ಐ ಪಿ ಟಿಕೆಟ್ ಸಿಕ್ಕಿದ್ರೆ ಒಬ್ಬರಿಗೆ ಮಾತ್ರ ಪ್ರವೇಶ ಇತ್ತು. ಈಗ ನೀವು ಹೇಳಿದರೆ ಎಲ್ಲ ಅಭಿಮಾನಿಗಳು ಮಳೆ ಫೋರ್ಸ್ಗೆ ಬಂದುಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ವಿ ಐ ಪಿ ಟಿಕೆಟ್ಗೆ ಈಗ ಮಹತ್ವ ಇರೋದಿಲ್ಲ, ನಂಬರ್ ಒನ್. ನಂಬರ್ ಟೂ, ಈ ಕಾರ್ಯಕ್ರಮ ಯಾವ ರೀತಿ ನಡೆಯಬಹುದು, ಮಳೆ ನಿಲ್ಲಬಹುದಾ, ಹೇಗೆ ಅನಿಸುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ, ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಹೇಳೋ ಪ್ರಕಾರ ಏನನ್ಸುತ್ತೆ ವೀರೇಂದ್ರ? ಶೆಟ್ರೆ, ಈಗ ನನಗೆ ಈಗ ಅಧಿಕೃತವಾಗಿ ನಾನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಯೇ ನೇರವಾಗಿ ಮಾತನಾಡಿದೆ ದೂರವಾಣಿ ಮೂಲಕ. ಅವರು ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಏನು ವೇದಿಕೆಯನ್ನು ಸಿದ್ಧ ಮಾಡಿದ್ದೇವೆ ಅಲ್ಲೇ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದನ್ನ ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನನಗೆ ಸ್ಪಷ್ಟಪಡಿಸಿದ್ದಾರೆ. ವೀರೇಂದ್ರ, ಒಂದೇ ನಿಮಿಷ. ಎಸ್ ವೀಕ್ಷಕರ, ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಅವರು ಹೇಳಿದ ಪ್ರಕಾರ ಯಾವುದೇ ಕಾರಣಕ್ಕೂ ಬದಲಾವಣೆಗಳಿಲ್ಲ. ನಾಲ್ಕೂವರೆ ಸುಮಾರಿಗೆ ಇದೇ ವೇದಿಕೆಯ ಮುಂಭಾಗದಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಜೊತೆಗೆ ಎಲ್ಲ ನಾಯಕರು, ಅದು ಸೋನಿಯಾ ಗಾಂಧಿ ಅವರಿರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಚಂದ್ರಬಾಬು ನಾಯ್ಡು ಅವರಿರ್ಬೋದು, ಜೊತೆಗೆ ಮಮತಾ ಬ್ಯಾನರ್ಜಿ, ಮಾಯಾವತಿ, ಅರವಿಂದ್ ಕೇಜ್ರಿವಾಲ್, ಅಮರಿಂದರ್ ಸಿಂಗ್, ಯಾರೆಲ್ಲ ಘಟಾನುಘಟಿ ನಾಯಕರು ಬಂದಿರ್ತಾರೋ ಅವರೆಲ್ಲರ ಸಮ್ಮುಖದಲ್ಲೇ ನಡೆಯುತ್ತೆ ಅನ್ನುವಂಥ ಮಾತು ಸ್ವತಃ ವೀರೇಂದ್ರ, ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಅವರು ಚೀಫ್ ಸೆಕ್ರೆಟರಿ ಅವರ ಜೊತೆ ಮಾತು ಟೆಲಿಫೋನ್ ಮುಖಾಂತರ ಪಡೆದಂಥ ಮಾಹಿತಿ. ಅದರ ಜೊತೆ ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು, ಮಳೆ ಒಂಚೂರು ಕಡಿಮೆ ಆಗ್ತಾ ಇದೆ, ಬಹುಶಃ ಕಡಿಮೆ ಆದರೆ ಬಹುಶಃ ಇಲ್ಲೇ ಆಗ್ಬೋದು. ಎಸ್ ವೀರೇಂದ್ರ, ಮುಂದುವರಿಸಿ. ಅಭಿಮಾನಿಗಳಲ್ಲಿ ಯಾವ ರೀತಿಯ ಪುಳಕ ಇದೆ ಈಗಲೂ ಕೂಡ? ಹಾಗೆ ಶೆಟ್ರೆ, ನಾನು ಕೇವಲ ಚೀಫ್ ಸೆಕ್ರೆಟರಿ ಜೊತೆ ಅಷ್ಟೇ ಅಲ್ಲ, ಅಸೆಂಬ್ಲಿ ಸೆಕ್ರೆಟರಿ ಆಗಿರುವಂತಹ ಮೂರ್ತಿ ಇಲ್ಲಿ ವೇದಿಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದ್ರು. ಅವ್ರ ಜೊತೆ ಕೂಡ ಮಾತನಾಡಿದೆ, ಅವರು ಕೂಡ ಗಟ್ಟಿದೊನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿ ತೊಂದರೆ ಇಲ್ಲ, ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮವನ್ನು ವಹಿಸಿದ್ದೇವೆ, ಎಸ್ ಪಿ ಜಿ ಕೂಡ ನಮಗೆ ಅಶ್ಯೂರ್ ಮಾಡಿದೆ, ಹೀಗಾಗಿ ಯಾವುದೇ ಬದಲಾವಣೆ ಇಲ್ಲದ ಹಾಗೆ 4:30 ಸರಿಯಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆಯೇ ಪ್ರಮಾಣವಚನವನ್ನು ಸ್ವೀಕಾರ ಮಾಡುವರಿದ್ದಾರೆ. ಇದು ಅಧಿಕೃತವಾಗಿ ನಮಗೆ ಲಭ್ಯವಾಗಿರುವಂಥ ಮಾಹಿತಿ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಇಲ್ಲಿ ನಡೀತಾ ಇದೆ. ಏನು ಮಳೆ ಬಂದು ಒಂದಷ್ಟು ಸಮಸ್ಯೆ ಆಗಿತ್ತು, ಅವೆಲ್ಲವನ್ನು ಕೂಡ ಈಗ ಸರಿಪಡಿಸಿ ವಿಧಾನಸೌಧದ ಮುಂಭಾಗದಲ್ಲೇ ಪ್ರಮಾಣವಚನ ಸ್ವೀಕಾರವನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಎಸ್ ಪಿ ಜಿ ಈಗ ಸರ್ಪಗಾವಲನ್ನ ಹಾಕಿದೆ, ಎಲ್ಲ ಕಡೆ ಬಂದು ಎಸ್ ಪಿ ಜಿ ಅವರು ಏನೆಲ್ಲ ಸೆಕ್ಯೂರಿಟಿ ಕ್ರಮವನ್ನು ಕೈಗೊಳ್ಬೇಕು ಅದೆಲ್ಲ ಅವರು ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ, ಹೀಗಾಗಿ ಯಾವುದೇ ರೀತಿಯ ಸೆಕ್ಯೂರಿಟಿ ತೊಂದರೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಈಗ ವಿಧಾನಸೌಧದ ಅಧಿಕಾರಿಗಳು ನಮಗೆ ಸ್ಪಷ್ಟಪಡಿಸಿರೋದು. ಹಾಗೂ 4:30 ಸರಿಯಾಗಿ ನಿಗದಿಯಾದ ರೀತಿಯಲ್ಲಿಯೇ ಪ್ರಮಾಣವಚನ ಕಾರ್ಯಕ್ರಮ ನಡೆಯುವಂತಿದ್ದೆ ಶೆಟ್ರೆ. ಓಕೆ, ಅಲ್ಲಿ ಕಾಣ್ತಾ ಇರುವಾಗ, ಅಲ್ಲಿ ನೋಡ್ತಾ ಇರುವಾಗ ಹೆಚ್ಚು ಜೆ ಡಿ ಎಸ್ ಕಾರ್ಯಕರ್ತರ, ಜೆ ಡಿ ಎಸ್ ಅಭಿಮಾನಿಗಳೇ ಕಾಣ್ತಾ ಇದ್ದಾರೆ, ಕಾಂಗ್ರೆಸ್ ಅಭಿಮಾನಿಗಳೇನಾದ್ರೂ ಕಡಿಮೆ ಇದ್ದಾರೆ ಹೇಗೆ? ಎಸ್ ಯು ಆರ್ ರೈಟ್, ಯುವರ್ 100% ರೈಟ್. ಇಲ್ಲಿ ನಮಗೆ ಎಲ್ಲೂ ನೋಡಿದ್ರು ಯಾವ ಮೂಲೆಯಲ್ಲಿ ನೋಡಿದ್ರು ಜೆ ಡಿ ಎಸ್ ಬಾವುಟವೇ ಕಾಣಿಸ್ತಾ ಇದೆ, ಜೆ ಡಿ ಎಸ್ ಕಾರ್ಯಕರ್ತರೇ ಕಾಣಿಸ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರ ಅಭಿಮಾನಿಗಳೇ ಕಾಣಿಸ್ತಾ ಇದ್ದಾರೆ, ಜೆ ಡಿ ಎಸ್ನ ಕಟೌಟು ಬ್ಯಾನರ್ ಬಂಟಿಂಗ್ಸೇ ಕಾಣಿಸ್ತಾ ಇದೆ, ಸಂಪೂರ್ಣ ಹಸಿರುಮಯವಾಗಿ ಕಾಣಿಸ್ತಾ ಇದೆ ಶೆಟ್ರ. ಇಲ್ಲಿ ನಿಜವಾಗಿಯೂ ಕಾಂಗ್ರೆಸ್ ಕಾರ್ಯಕರ್ತರು ಕಾಣಿಸ್ತಾ ಇಲ್ಲ, ಅಷ್ಟೇ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬಂಟಿಂಗ್ಸ್ ಆಗಲಿ ಬ್ಯಾನರ್ ಆಗಲಿ ಹಾಕಿರೋದು ಕೂಡ ಇಲ್ಲ. ಇಲ್ಲಿ ಜಿ ಪರಮೇಶ್ವರ್ ಕೂಡ ಇವತ್ತು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ರು ಕೂಡ ಅವರ ಭಾವಚಿತ್ರಗಳಾಗಲಿ ಏನು ಕಾಣಿಸ್ತಾ ಇಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಕೆಲವರು ಬಂದು ವೇದಿಕೆಯನ್ನು ಪರಿಶೀಲನೆ ಮಾಡಿ ಹೋದ್ರು ಅನ್ನೋದು ಬಿಟ್ಟರೆ ಸಂಪೂರ್ಣವಾಗಿ ಇಲ್ಲಿ ಜೆ ಡಿ ಎಸ್ ಮಯವಾಗಿರುವಂತಹ ವಾತಾವರಣವೇ. ಎಸ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಬಂದಿದ್ರು, ಅವರ ನೇತೃತ್ವದಲ್ಲಿ ಹಲವು ನಾಯಕರು ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಬಂದು ವೇದಿಕೆಯ ಪರಿಶೀಲನೆಯನ್ನ ನಡೆಸಿದ್ರು. ಅದರ ಜೊತೆಗೆ ದೇವೇಗೌಡರು ಕೂಡ ಆಗಮಿಸಿದ್ರು ವೇದಿಕೆಯ ಪರಿಶೀಲನೆ ನಡೆಸಲಿಕ್ಕೆ. ದೇವೇಗೌಡರು ಬಂದ ನಂತರ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕೆಲವರು, ಅದು ಜಿ ಎ ಭಾವ ಆಗಿರ್ಬೋದು, ಹಾಗೆ ಕೆಲವು ಮಾಜಿ ಶಾಸಕರಾಗಿರ್ಬೋದು, ಹಾಗೆ ಜೆ ಡಿ ಎಸ್ನಿಂದ ಮಾಜಿ ಶಾಸಕ ಕೋನರೆಡ್ಡಿ ಅವರಾಗಿರ್ಬೋದು, ಈ ರೀತಿಯ ಕೆಲವು ನಾಯಕರು ಬಂದು ವೇದಿಕೆಯ ವ್ಯವಸ್ಥೆಯ ಪರಿಶೀಲನೆ ನಡೆಸೋದ್ರು. ಈಗ ಮಳೆ ನಿಂತ ನಂತರ ಫಾರೂಕ್, ಜೆ ಡಿ ಎಸ್ ಮುಖಂಡ ಫಾರೂಕ್ ಬಂದು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಅವರೇ ಹೇಳೋದ್ರು ಇಲ್ಲೇ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೊಟ್ಟೋದ್ರು. ಅದೇ ಹಿನ್ನೆಲೆಯಲ್ಲಿ ಈಗ
ವಿಧಾನಸೌಧದ ಮುಂಭಾಗದಲ್ಲಿ ನೀವು ನೋಡಬಹುದು. ನನ್ನ ಕ್ಯಾಮ್ರಾಮನ್ಗೆ ಪ್ಯಾನ್ ಮಾಡಿ ತೋರಿಸ್ಲಿಕ್ಕೆ ಹೇಳ್ತೇನೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಗ ಸಿಬ್ಬಂದಿ ಸಂಪೂರ್ಣವಾಗಿ ಕಾರ್ಯನಿರತರಾಗಿದ್ದಾರೆ. ಹಾಗೂ ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಅವರು ಅಲ್ಲಿ ಮುಂದಾಳತ್ವವನ್ನು ವಹಿಸಿ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲೇ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ಕಾರಣಕ್ಕಾಗಿ ಈಗ ಮೈಕ್ನ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದಾರೆ. ಹಾಗೂ ಒಂದಷ್ಟು ಸಿಬ್ಬಂದಿಗಳು ಇಲ್ಲಿ ಈಗ ಟಾರ್ಪಲ್ ಹಾಕ್ಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಮತ್ತೆ ಮಳೆ ಬಂದರೂ ಕೂಡ, ಒಂದು ವೇಳೆ ಒಂದು ಸೆಗೈನ್ ಇಲ್ಲಿ ರೈನ್ಫಾಲ್ ಆದರೂ ಕೂಡ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಅಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಏನು VVIPಗಳೆಲ್ಲ ಕೊಡ್ತಾರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ, ಮಾಯಾವತಿ, ಅಖಿಲೇಶ್ ಯಾದವ್ ಸೇರಿದಂತೆ ಎಲ್ಲ ನಾಯಕರೆಲ್ಲ ಕೂರುವ ಸ್ಥಳಕ್ಕೆ ಈಗ ಟಾರ್ಪಲ್ ಆಗ್ತಾ ಇದ್ದಾರೆ. ಕೊನೆಗೆ ವೀರೇಂದ್ರ, ಕೊನೆ ಮಾತು, ಯಾಕೆಂತಂದ್ರೆ ಈಗ ಅಷ್ಟೆಲ್ಲ ಕಟೌಟ್ಸ್ ಇತ್ತು, ಅಷ್ಟೆಲ್ಲ ಬಂಟಿಂಗ್ಸ್ಗಳಿತ್ತು, ಮಳೆ ಬಂದಾಗ ಅದನ್ನೆಲ್ಲ ಕಿತ್ತಾಕ್ಬಿಡ್ತಾರಲ್ಲ, ಕಿತ್ತಾಕ್ಬಿಟ್ಟು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರಲ್ಲ, ಆರಂಭದಲ್ಲಿ ಎಷ್ಟೊತ್ತಿಗೆ ಎಷ್ಟು ಪರ್ಸೆಂಟೇಜ್ ಧರಾಶಾಯಿ ಆಗಿದೆ ಬಂಟಿಂಗ್ಸ್ಗಳು, ಕಟೌಟ್ಸ್ಗಳು? ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ 10% ಬಂಟಿಂಗ್ಸ್ ಬ್ಯಾನರ್ ಉಳಿದಿದೆ ಶೆಟ್ರೆ, 90% ಕಿತ್ತು ಬಿಟ್ಟಿದ್ದಾರೆ ಎಲ್ಲರೂ ಕೂಡ, ಅದರಿಂದ ರಕ್ಷಣೆ ತಗೊಂಡ್ರು ಶೆಟ್ರೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಈಗ ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ ನಂತರ ಬಹಳ ಮುಖ್ಯವಾಗಿ ಎಲ್ಲ ಘಟಾನುಘಟಿ ನಾಯಕರು ಬರ್ತಾ ಇದ್ದಾರೆ, ಯಾವ ಕಾರಣ, ಯಾವ ಒಂದು ಸಂದೇಶ ಇಲ್ಲಿಂದ ರವಾನೆ ಆಗ್ತಾ ಇರ್ಬೋದು ಆಂಟಿ BJP ಅನ್ನೋ ರೀತಿಯಲ್ಲಿ, ಅಂದರೆ BJPಯನ್ನು ದೂರವಿಡಬೇಕು ಅಂತ ಪ್ರಯತ್ನ ಪಡುವಂಥ ಎಲ್ಲ ಪಕ್ಷಗಳು, ಸ್ವತಃ ಕಾಂಗ್ರೆಸ್ಸನ್ನು ವಿರೋಧಿಸುವಂಥ ಪಕ್ಷಗಳು ಸಮೇತ ಇಲ್ಲಿ ಬಂದಿರುವಂಥದ್ದು. ಸೊ ಅದರ ಬಗ್ಗೆ ಸುದೀರ್ಘವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸಂಪೂರ್ಣವಾಗಿ ಪ್ರಮಾಣವಚನ ಸ್ವೀಕಾರ ಸಮಾರಂಭದ ಜೊತೆಗೆ. ಮಾಯಾವತಿ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಅಥವಾ ಅಖಿಲೇಶ್ ಯಾದವ್ ಇರ್ಬೋದು, ಅಥವಾ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ಇರ್ಬೋದು, ಜೊತೆಗೆ ಚಂದ್ರಬಾಬು ನಾಯ್ಡು, ಇವರೆಲ್ಲರ ಕ್ಯಾಲ್ಕುಲೇಷನ್ ಏನಿರ್ಬೋದು, ಇವೆಲ್ಲದರ ಬಗ್ಗೆ ಮಹದೇವ್ ಪ್ರಕಾಶ್, ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗೊಂದು ಬ್ರೇಕ್.